ವೆಲ್ಕಮ್ ಟು ಉಮಾ ವ್ಲಾಗ್ಸ್. ಶ್ರಾವಣ ಮಾಸ ಫಲ ಶ್ರಾವಣ ಮಾಸ ಬಂತು ಅಂತಂತಂದ್ರೆ ಹಬ್ಬಗಳ ಸುರಿಮಳೆ ಒಂದಾದ್ಮೇಲೊಂದು ಬರ್ತಾನೇ ಹೋಗುತ್ತೆ. ಶ್ರಾವಣ ಮಾಸ ಮುಗಿಯೋವರೆಗೂ ಹಬ್ಬಗಳು. ನಿನ್ನೆ ವರಮಹಾಲಕ್ಷ್ಮಿ ಇತ್ತು, ಸೊ ಎಲ್ಲರೂ ತುಂಬಾ ಗ್ರ್ಯಾಂಡ್ ಆಗಿನೇ ಆಚರಣೆ ಮಾಡಿದಿರಾ ಅಂತ ಅನ್ಕೊಳ್ತೀನಿ. ನಾನು ತುಂಬಾ ಫೋಟೋಸ್ ಎಲ್ಲ ನೋಡ್ತಾ ಇದ್ದೆ. ಫುಲ್ ಚೆನ್ನಾಗಿ ರೆಡಿ ಮಾಡಿದ್ರು ದೇವ್ರನ್ನ, ಸೀರೆ ಎಲ್ಲ ಉಡಿಸ್ಬಿಟ್ಟು ಹಾಗೆ ನೈವೇದ್ಯಕ್ಕೆ ತುಂಬಾ ವೆರೈಟಿ ಆಫ್ ಅಡುಗೆಗಳೆಲ್ಲ ಮಾಡಿದ್ರು. ನಮ್ಮ ಮನೆಯಲ್ಲಿ ಏನು ವರಮಹಾಲಕ್ಷ್ಮಿ ಪೂಜೆ ಅಂತ ಏನು ಸಪ್ರೇಟ್ ಆಗಿ ಏನು ಮಾಡಲ್ಲ. ಶ್ರಾವಣ ಮಾಸದಲ್ಲಿ ಪ್ರತಿ ಶುಕ್ರವಾರ ಏನು ಪೂಜೆ ಮಾಡ್ತೀವೋ ವರಮಹಾಲಕ್ಷ್ಮಿ ದಿವಸನು ಅಷ್ಟೇ. ಅದಕ್ಕಂತಾನೆ ಮತ್ತೆ ಕಳಶ ಎಲ್ಲ ಕೂಡಿಸ್ಬಿಟ್ಟು ಸಪ್ರೇಟ್ ಆಗಿ ಮಾಡಿಲ್ಲ ನಾನು. ಸೊ ಲಕ್ಷ್ಮಿ ಫೋಟೋಗೆ ಪೂಜೆ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಯಾವ ಥರ ಮಾಡಿದ್ದೆ ನೋಡಿ, ಅದೇ ಥರ ಈ ಸತಿ ಕೂಡ ಮಾಡಿದ್ದೀನಿ. ಇವತ್ತು ಶ್ರಾವಣದ ಎರಡನೇ ಶನಿವಾರ, ಸೊ ಹನುಮಾನ್ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಇವತ್ತು ನಾವು ಬಟು ಕೇವ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟು ಕೇವ್ಸಲ್ಲಿ ನಿಮ್ಗೆ ಆಗಲೇ ತೋರಿಸಿದ್ದೀನಿ ಬಟು ಕೇವ್ಸ್ನ. ಬಟು ಕೇವ್ಸಲ್ಲಿನೇ ಹನುಮಾನ್ ಟೆಂಪಲ್ ಇದೆ, ಮತ್ತು ವೆಂಕಟರಮಣ ಟೆಂಪಲ್ ಇದೆ, ಬೇರೆ ಬೇರೆ ಎಲ್ಲ ದೇವಿ ಟೆಂಪಲ್ಗಳಲ್ಲಿದ್ದಾವೆ. ನಾನು ನಿಮ್ಗೆ ಮುಂಚೆನೆ ತೋರಿಸಿದ್ದೀನಿ ಆಗಲೇ, ಆದರೆ ಇವತ್ತು ಇನ್ನೊಂದ್ಸತಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಿಮಗೂ ದರ್ಶನ ಆಗಲಿ. ಆದರೆ ಅಲ್ಲಿ ಇನ್ನೊಂದು ಏನು ಅಂತಂದರೆ, ನಾವು ಪ್ರತಿ ಟೈಮ್ ಹೋದಾಗೂ ಏನಾದರೂ ಒಂದು ಚೇಂಜಸ್ ಆಗಿರುತ್ತೆ. ಸೊ ನೋಡೋಣ ಈ ಸತಿ ಏನು ಚೇಂಜಸ್ ಆಗಿದೆ ಅಂತ ಹೇಳಿ. ಸೊ ಬನ್ನಿ ನಮ್ಮ ಜೊತೆ, ನಿಮಗೂ ದರ್ಶನ ಮಾಡಿಸ್ತೀನಿ. ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂತಂದರೆ ಪ್ಲೀಸ್ ಲೈಕ್ ಮಾಡಿ. ಸೊ ನಾನು ರೆಡಿ ಆಗಿದ್ದೀನಿ, ಕೂಲನ್ನು ಬಾಚಿಕೊಂಡು ಹೋಗೋದಷ್ಟೇ. ಸುಮಂತ್ ಅವ್ರು ಕೂಡ ರೆಡಿ ಆಗ್ತಾ ಇದ್ದಾರೆ, ನಾನು ರೆಡಿಯಾಗಿ ಹೊರಡೋಣ. ಇಲ್ಲ ಅಂತಂತಂದರೆ ಅಲ್ಲಿ ಬಿಸಿಲು ಬರುತ್ತೆ ಮತ್ತು ಹತ್ತಕ್ಕಾಗಲ್ಲ. ಸೊ ನಾನು ರೆಡಿಯಾಗಿ ಕಾರಲ್ಲಿ ಸಿಗ್ತೀನಿ. ಮತ್ತೆ ಆಗಲೇ ದಾರಿ ಉದ್ದಕ್ಕೂ ಮಲೇಷಿಯನ್ ಫ್ಲಾಗ್ಸ್ ಕಾಣ್ತಾ ಇದ್ದಾವೆ, ಏಕೆಂದ್ರೆ ಆಗಸ್ಟ್ 31st ಮಲೇಷಿಯನ್ ಇಂಡಿಪೆಂಡೆನ್ಸ್ ಡೇ ಇದೆ. ಬಟು ಕೇವ್ಸ್ ಹತ್ರ ಬಂದಾಯ್ತು. ಸೊ ನಾನು ಹೇಳಿದ್ದೆ, ಇಲ್ಲಿ ಪ್ರತಿ ಟೈಮ್ ಬಂದಾಗೂ ನಾವೇನಾದರೂ ಹೊಸದಾಗಿ ನೋಡೇ ನೋಡ್ತೀವಿ ಅಂತ. ಸೊ ಈ ಸತಿ ನೋಡಿ, ಮುಂದೆ ಕಮಾನನ್ನ ಮಾಡಿದ್ದಾರೆ, ಇದು ಈ ಟೈಮೇ ಮಾಡಿರೋದು. ಹಾಗೆ ಇಲ್ಲಿ ಸರೌಂಡಿಂಗ್ಸ್ ಎಲ್ಲ ಫುಲ್ ಕ್ಲಿಯರ್ ಮಾಡಿದ್ದಾರೆ. ಇದು ಮಲೇಷಿಯನ್ ಗೌರ್ಮೆಂಟ್ ಸ್ಕೂಲು ನೀವು ನೋಡ್ತಾ ಇರೋದು. ಸೊ ಬನ್ನಿ ನೋಡೋಣ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಹನುಮಾನ್ ಕಾಣಿಸ್ತಾ ಇದ್ದಿಲ್ಲ. ಸೊ ಇವಾಗ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಫುಲ್ ಕ್ಲಿಯರ್ ಮಾಡಿದ್ದಾರೆ. ಇದು ವೆಂಕಟರಮಣ ಟೆಂಪಲು. ಇಲ್ಲಿ ಮುಂದ್ಗಡೆನೆ ನವಿಲುಗಳ ನರ್ತನ ನಡೆದಿತ್ತು. ನಾನು ನವಿಲುಗಳನ್ನ ಹತ್ತಿರದಿಂದ ನೋಡಿದ್ದು ಇದೇ ಫಸ್ಟ್ ಟೈಮು. ಅಂದ್ರೆ ಝೂವಲ್ಲೆಲ್ಲ ನೋಡಿದ್ದೆ, ಆದ್ರೆ ಇಷ್ಟು ಹತ್ತಿರದಿಂದ ಓಪನ್ ಸ್ಪೇಸ್ ಅಲ್ಲಿ ನೋಡಿದ್ದು ಇದೇ ಫಸ್ಟ್ ಟೈಮು. ನನ್ಗೆ ಹತ್ರ ಹೋಗಿ ಫೋಟೋ ಎಲ್ಲ ತೆಗೆದುಕೊಳ್ಳೋಕೆ ತುಂಬಾ ಭಯ. ಫಸ್ಟ್ ಟೈಮ್ ನಾನು ನೋಡಿದ್ದು. ಇದು ಹನುಮಾನ್ ಟೆಂಪಲ್. ಪ್ರತಿ ಸಟರ್ಡೇನು ತುಂಬಾ ಜನ ಇರ್ತಾರೆ ಇಲ್ಲಿ. ನೋಡಿ ಮಂಗಗಳು ಏ ತರ ಇದಾವೆ ಅಂತ ಹೇಳಿ. ಯಾವಾಗ್ಲೂ ಅಲ್ಲಿ ಬೆಟ್ಟ ಅತ್ತ ಮುಂದೆ ಕಾಣಿಸ್ತಾ ಇತ್ತು, ಈ ಸತಿ ಕೆಳಗಡೆನೆ ತುಂಬಾ ಇತ್ತು. ನೀವು ಕೂಡ ಹನುಮಾನ್ ದರ್ಶನ ಮಾಡ್ಕೊಳ್ಳಿ. ಇವಾಗ ನಾವು ಹನುಮಾನ್ ಟೆಂಪಲ್ ಇಂದ ಮತ್ತೆ ವೆಂಕಟರಮಣ ಟೆಂಪಲ್ಗೆ ಬರ್ತಾ ಇದ್ದೀವಿ. ಹಿಂದ್ಗಡೆಯಿಂದ ಬರ್ತಾ ಇದ್ದೀವಿ. ಈ ಒಂದು ದೇವಸ್ಥಾನದಲ್ಲಿ ಫಿಲ್ಮ್ ಶೂಟಿಂಗ್ ಹೆಚ್ಚಾಗಿ ನಡೆದಿದೆ. ವೆಂಕಟರಮಣ ತುಂಬಾ ಚೆನ್ನಾಗಿದ್ದಾನೆ ಈ ಒಂದು ಟೆಂಪಲ್ ಅಲ್ಲಿ. ಇಲ್ಲಿ ವರಮಹಾಲಕ್ಷ್ಮಿ ನಡೆದಿತ್ತಲ್ಲ ನಿನ್ನೆ ದಿವಸನೆ, ಅದಕ್ಕೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಲಕ್ಷ್ಮಿಗೆ.
ಇದು ಅಲ್ಲೇ ಮುಂದ್ಗಡೆ ಇರುವಂತ ದೇವಸ್ಥಾನದ ಮೇಲುಗಡೆ ನಂದಿನ ಮಾಡಿದ್ದಾರೆ, ಅಲ್ಲಿ ಈಶ್ವರ ಕೂಡ ಇದ್ದಾರೆ. ಸೊ ಇದು ನಮ್ಮ ಮೋಸ್ಟ್ ಫೇವ್ರೆಟ್ ಪ್ಲೇಸ್. ಇಲ್ಲಿ ಹೋದ್ಮೇಲೆ ಈ ಒಂದು ಫೋಟೋನ ಮಿಸ್ ಮಾಡೋದೇ ಇಲ್ಲ. ನಾನು ನಿನ್ನೆ ದೇವಸ್ಥಾನದಿಂದ ಬಂದ್ಮೇಲೆ ನನ್ನ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ಲಿಲ್ಲ. ಸೊ ಇವತ್ತು ಬೆಳಗ್ಗೆ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಸಂಡೇ ಸಂಡೇ ನಾರ್ಮಲಿ ಎಲ್ಲಾರ ಮನೇಲಿ ಕೂಡ ಹೇಳೋದು ಲೇಟೆ, ಎದ್ಮೇಲೆ ಈಗ ಬ್ರೇಕ್ಫಾಸ್ಟ್ ಮಾಡಕ್ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ ಏನಪ್ಪ ಅಂತಂದ್ರೆ ಫ್ರಿಡ್ಜ್ ಅಲ್ಲಿ ಆಪದ್ ಬಾಂಧವ ತರ ಯಾವಾಗ್ಲೂ ರೆಡಿ ಇರುತ್ತೆ. ನಾನು ಯಾವಾಗ್ಲೂ ದೋಸೆ ಹಿಟ್ಟು ಮತ್ತೆ ಇಡ್ಲಿ ಹಿಟ್ಟನ್ನ ಎರಡನ್ನೂ ರೆಡಿ ಮಾಡಿಟ್ಟಿರ್ತೀನಿ. ಬೆಳಗ್ಗೆ ಎಮರ್ಜೆನ್ಸಿಗೆ ಅದು ಕರೆಕ್ಟ್ ಆಗುತ್ತೆ. ಅದಕ್ಕೆ ಇವತ್ತು ನಾನು ಗುಣಪಂಗ್ಲ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾವು ಯೂಶಲಿ ಬೆಳಗ್ಗೆ ಈ ತರ ಹಿಟ್ಟೆಲ್ಲ ಇದ್ದಾಗ ದೋಸೆನೇ ಜಾಸ್ತಿ ಮಾಡೋದು. ಗುಣಪಂಗ್ಲ ಸ್ವಲ್ಪ ನಿಧಾನವಾಗಿ ಮಾಡಿದ್ರೆ ಚೆನ್ನಾಗಾಗತ್ತೆ. ನಾವು ಹೋಗೋ ಅರ್ಜೆಂಟಲ್ಲಿ ಅದು ಸರಿ ಹೋಗಲ್ಲ. ಜಾಸ್ತಿ ದೋಸೆನೆ ಮಾಡೋದು ಬೆಳಗ್ಗೆ. ಸೊ ಇವತ್ ನಾನು ಗುಣಪಂಗ್ಲ ಮಾಡೋಣ ಅಂತ ಇದ್ದೀನಿ. ನಾರ್ಮಲಿ ರೆಸಿಪಿ ಏನೇನು ಶೇರ್ ಮಾಡಲ್ಲ. ಸೊ ಇವಾಗ ನನ್ನ ಬ್ರೇಕ್ಫಾಸ್ಟ್ ನಾನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಆಗಿ ಚಟ್ನಿಗೆ ಕೊಬ್ಬರಿ ನೋಡ್ತೀನಿ ಏನ್ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳಿ. ನೋಡಿ ನಮ್ಮ ಕೊಬ್ಬರಿ ಈ ತರ ಇದೆ. ಏನಂತಂದ್ರೆ ಇವಾಗ ಮಂಗಳವಾರ ಮತ್ತೆ ಶುಕ್ರವಾರ ಎರಡೆರಡು ದಿವಸನು ಕಾಯಿ ಹೊಡಿತಾ ಇರೋದ್ರಿಂದ ತುಂಬಾ ಕಾಯಿಗಳು ಸ್ಟೋರ್ ಆಗ್ತಾ ಇದೆ. ಇದನ್ನ ಮತ್ತೆ ನನ್ನ ಹತ್ರ ತುರಿಯೋದಕ್ಕೆ ಏನು ಇಲ್ಲ, ಕಾಯಿ ತುರಿಯೋದಕ್ಕೆ ಮತ್ತೆ ಶಾಪ್ ಹೋಗಿ ತುರಿಸ್ಕೊಂಡು ಬರ್ಬೇಕು. ಅದು ಫ್ರೈಡೇ ಕ್ಲೋಸ್ ಇರುತ್ತೆ. ಸೊ ಮತ್ತೆ ವೀಕೆಂಡ್ ಅಲ್ಲಿ ಹೊರಗೆ ಹೋಗೋದ್ ಬೇಜಾರು. ಏನ್ ಮಾಡ್ತಿದ್ದೀನಿ ಅಂತಂದ್ರೆ ನಾನು ಇದನ್ನ ಒಂದ್ ವಾರ ಅಥವಾ ಒಂದ್ ವಾರದ ಮೇಲೆ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ರೆ ಇದು ಈ ತರ ಇಲ್ಲಿ ಎದ್ ಬರುತ್ತೆ. ಇದನ್ನ ಇವಾಗ ನಾನು ತೆಗೆದು ಬಿಟ್ಟು ತುರಿದು ಚಟ್ನಿ ಮಾಡ್ತೀನಿ. ಸ್ವಲ್ಪ ಹಸಿ ಇರುತ್ತೆ, ತುಂಬಾ ಒಣಗಿರೋ ಕೊಬ್ಬರಿ ತರನು ಏನಲ್ಲ, ತುಂಬಾ ಹಸಿ ಇರೋ ಕೊಬ್ಬರಿನು ಏನಲ್ಲ, ಒಂದ್ ಮಿಡಲ್ ಸ್ಟೇಜ್ ಅಲ್ಲಿ ಇದಿರುತ್ತೆ. ಸೊ ಇದ್ರಲ್ಲಿ ನಾನು ಚಟ್ನಿ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಇದು ಗುಡ್ ಐಡಿಯಾನೋ ಇಲ್ಲೋ, ಬಟ್ ಏನಂತಂದ್ರೆ ಸ್ಟೋರ್ ಆಗುತ್ತೆ, ಏನು ಕೆಟ್ಟಿರಲ್ಲ ಇದು. ನೋಡಿ ಚೆನ್ನಾಗೇ ಇದೆ. ಸೊ ಇದನ್ನ ಇವಾಗ ನಾನು ತೆಗೆದ್ಬಿಟ್ಟು ಚಟ್ನಿ ಮಾಡೋದು. ನಿಮ್ಗೇನಾದ್ರೂ ಇನ್ನ ಇದಕ್ಕಿನ್ನ ಬೆಟರ್ ಐಡಿಯಾ ಗೊತ್ತಿದ್ರೆ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ನಾನು ಅದನ್ನ ಟ್ರೈ ಮಾಡಿ ನೋಡ್ತೀನಿ. ವಾಶ್ ಮಾಡ್ತೀನಿ. ಇದನ್ನ ಕುಚ್ಕೋಬಹುದು, ಕುದಿತಿದ್ದೀನಿ. ಇದನ್ನ ನೀವು ಬಿಸಿಲಲ್ಲಿ ಇಟ್ಟು ಕೂಡ ಒಣಗಿಸಿ ಈ ತರ ತೆಗಿಬಹುದು. ಆದ್ರೆ ಬಿಸಿಲಲ್ಲಿ ಇಟ್ಬಿಟ್ರೆ ಪೂರ್ತಿ ಒಣ ಕೊಬ್ಬರಿ ತರ ಆಗುತ್ತೆ. ಅದೇ ಇದು ಫ್ರಿಡ್ಜ್ ಅಲ್ಲಿ ಇಟ್ಟು ಈ ತರ ತಕೊಂಡ್ರೆ ನಿಮ್ಗೆ ಸ್ವಲ್ಪ ಹಸಿ ಕೊಬ್ಬರಿ ತರ ಆಗುತ್ತೆ. ಆಮೇಲೆ ಪಲ್ಯಕ್ಕೆ ಎಲ್ಲಾನು ಯೂಸ್ ಮಾಡಬಹುದು ಇದನ್ನ. ನಾನು ಫ್ರಿಡ್ಜ್ ಅಲ್ಲಿ ಇಡ್ತೀನಿ. ಪುಟಾಣಿ ಬದಲು ಡೈರೆಕ್ಟ್ ಆಗಿ ಪುಟಾಣಿ ಹಿಟ್ಟನೇ ಹಾಕ್ತಾ ಇದ್ದೀನಿ. ತಂಬಿಟ್ಟಿಂಗ್ ಮಾಡಿಟ್ಟಿದ್ದು ಮೊನ್ನೆ ಹಿಟ್ಟು ಉಳಿದಿತ್ತು. ಸೊ ಅದು ಡೈರೆಕ್ಟ್ ಆಗಿ ಪುಟಾಣಿ ಹಿಟ್ಟನೇ ಹಾಕ್ತಾ ಇದ್ದೀನಿ. ನಾನು ಇನ್ನೊಂದು ಇಂಗ್ರೀಡಿಯೆಂಟ್ ನ ತಗೊಂಬರ ಕಡೆ ಹೊರಗಡೆ ಹೋಗ್ತಾ ಇದ್ದೀನಿ. ಬನ್ನಿ ಏನಂತ ತೋರಿಸ್ತೀನಿ. ಬನ್ನಿ ಹೋಗೋಣ, ನಾನು ಚಿಕ್ಕ ಗಾರ್ಡನ್ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನ. ಹೇಳಿದ್ನಲ್ಲ ನನ್ನ ಚಿಕ್ಕ ಗಾರ್ಡನ್ ಅಂತ ಇದೆ. ಇಲ್ಲಿ ಪುದೀನ ಬೆಳೆದಿದೆ. ಸೊ ಪುದೀನ ಕಟ್ ಮಾಡ್ಕೊಂಡು ಹೋಗ್ತೀನಿ. ಎಷ್ಟು ಚೆನ್ನಾಗಿ ಬೆಳೆದಿದೆ ಗೊತ್ತಾ ಪುದೀನ, ಎಲ್ಲ ಪಾಟಲ್ ಕೂಡ ಇವಾಗ ಪುದೀನೇ ಬಂದಿದೆ. ತೋರಿಸ್ತೀನಿ ತಡೀರಿ ನೋಡಿ. ಇಲ್ಲಿ 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 ಕಾಣ್ತಾ ಇರ್ಬೋದು ನಿಮ್ಗೆ.
ಚಿಕ್ಕದು ಇದು. ಮೋಸ್ಟ್ಲಿ ನನಗೆ ಹೆಸರು ಕಾಳು ಅಂತ ಅನಿಸುತ್ತೆ, ಗೊತ್ತಿಲ್ಲ ಏನು ಕಾಳು ಅಂತ ಹೇಳಿ, ಇದು ಬಂದಮೇಲೆ ಗೊತ್ತಾಗುತ್ತೆ. ಇನ್ನೊಂದೆರಡು ಆಗಿದೆ ಈ ಬಳ್ಳಿಲಿ, ಚಿಕ್ಕ ಬಳ್ಳಿ ಇದು ನೋಡಿ. ಈಗ ನಾನು ಪುದೀನ ಕಿತ್ಕೋತೀನಿ. ಏನಂದ್ರೆ ಪುದೀನ ನೀವು ಎಷ್ಟು ಕಿತ್ತಿದ್ರು ಪಕ್ಕದಲ್ಲಿ ತುಂಬಾ ಚೆನ್ನಾಗಿ ಬಂದ್ಬಿಡುತ್ತೆ, ಅದು ಚಿಗದ್ ಬಿಡುತ್ತೆ ನೀವು ಎಲ್ಲಿ ಕಿತ್ತಿರ್ತಿರೋ ಅಲ್ಲಿ. ನಾನು ಜಸ್ಟ್ ಇದನ್ನ ಬರುತ್ತಲ್ಲ ಕಡ್ಡಿ ಬರುತ್ತಲ್ಲ ಪುದೀನದ್ದು, ಅದನ್ನ ಇಟ್ಟಿದ್ದು ಅಷ್ಟೇ. ನಾವೇ ಬೆಳೆಸಿ ನಾವೇ ಕಿತ್ತೋದ್ರಲ್ಲಿ ಒಂಥರ ಖುಷಿ. ನೋಡಿ ನಾನು ಹೇಳಿದ್ನಲ್ಲ ಇಲ್ಲೊಂದಾಗಿದೆ. ಚಿಗ್ನಿ ಆಗಷ್ಟರಲ್ಲಿ ಗುಂಡ್ಕೊಂಡ ಹಂಚನ ಕಾಯಿ ಇಟ್ಕೊಂಡ್ಬಿಡ್ತೀನಿ. ಇನ್ನೊಂದು ಏನ್ ಮಾಡ್ತೀನಿ ಅಂತಂತಂದ್ರೆ, ಕುಂಕುಮ ಒಂದ್ಸತಿ ಕೈ ಕೊಡುತ್ತಲ್ಲ ಅದಕ್ಕೆ ಬೇಗ ಹೇಳ್ಬೇಕು ಅಂತಂತಂದ್ರೆ, ಒಂದ್ ಸ್ವಲ್ಪ ನೀರಲ್ಲಿ ಚೂರು ಉಪ್ಪು ಹಾಕಿ ಕರಗಿಸ್ಬಿಟ್ಟು ಅದ್ರ ಮೇಲೆ ಸಿಡಿಸ್ತೀನಿ, ಅವಾಗ ಅದು ಕರೆಕ್ಟ್ ಆಗಿ ಬರುತ್ತೆ. ನಾನು ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಸಿಗ್ತೀನಿ. ವಾರದ ಕೆಲಸ ಎಲ್ಲಾನು ಸಂಡೇನೆ ಆಗ್ಬೇಕು. ವಾರದ ಕ್ಲೀನಿಂಗು ಅಂದ್ರೆ ವಾಷಿಂಗ್ ಮಿಷಿನ್ ಹಾಕೋದು, ಮನೆ ಕ್ಲೀನ್ ಮಾಡೋದು ಎಲ್ಲಾನು ಸಂಡೇನೆ ಆಗ್ಬೇಕು. ಅದಾದ್ಮೇಲೆ ಮೇನ್ ನಮ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ವಾರದಿಂದ ಆಗ್ಲಾರ್ದೆ ಇರೋ ನಿದ್ದೆ ಈ ಸಂಡೇನೆ ಮಾಡ್ಬೇಕು. ಸೊ ವಾರದ ನಿದ್ದೆ ವಾರದ್ದು ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತು ಇವತ್ತು. ಏನಂತಂದ್ರೆ ನಾವು ಒಂದು ವೀಕ್ ಇಂದ ಕಾಯ್ತಿರ್ತೀವಿ, ಸಂಡೇ ಇವಾಗ ಬರುತ್ತೆ ಸಂಡೇ ಇವಾಗ ಬರುತ್ತೆ ಅಂತ. ಆದ್ರೆ ಸಂಡೇ ಹೀಗ್ ಬಂದ್ ಹಾಗೆ ಹೋಗ್ಬಿಡುತ್ತೆ, ಗೊತ್ತೇ ಆಗಲ್ಲ. ಸಂಡೇ ಬರೋದಾಗ್ಲಿ ಹೋಗೋದಾಗ್ಲಿ ನಾವು ಕಾಯೋದಷ್ಟೇ ಆಗತ್ತೆ. ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಈ ಯೂಟ್ಯೂಬ್ ಇಂದ ನೀವೆಲ್ಲರೂ ನನ್ನ ಫ್ರೆಂಡ್ ಆಗಿದ್ದೀರಿ. ನನ್ನ ಕಷ್ಟ ಸುಖ ದುಃಖ ಎಲ್ಲಾನು ಹಂಚ್ಕೊಳಕ್ಕೆ ನನ್ಗೆ ತುಂಬಾ ದೊಡ್ಡ ಫ್ರೆಂಡ್ ಸರ್ಕಲ್ ಸಿಕ್ಕಿದೆ ಯೂಟ್ಯೂಬ್ ಇಂದ. ಸೊ ನಿಮ್ಮೆಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಎಲ್ಲಾರ್ ಲೈಫಲ್ಲಿ ಕೂಡ ಫ್ರೆಂಡ್ಸ್ ರೋಲ್ ತುಂಬಾನೇ ಇಂಪಾರ್ಟೆಂಟು. ನಮ್ಮ ಜೀವನದ ಕಷ್ಟ ದುಃಖ ಕಷ್ಟ ಸುಖ ಏಳು ಬೀಳು ಎಲ್ಲ ಒಂದು ಫೇಸ್ ಅಲ್ಲಿ ಕೂಡ ನಮ್ಗೆ ಫ್ರೆಂಡ್ಸ್ ಇರ್ತಾರೆ. ಎಷ್ಟೊಂದು ಟೈಮು ನಾವು ನಮ್ಮ ಅಪ್ಪ ಅಮ್ಮನ ಹತ್ರನು ಹೇಳ್ಕೊಳಕ್ ಆಗಿರಲ್ಲ, ನಮ್ಮ ಕಸಿನ್ಸ್ ಹತ್ರ ನಮ್ಮ ರಿಲೇಷನ್ಸ್ ಜೊತೆನೂ ಹೇಳ್ಕೊಳಕ್ ಆಗಿರಲ್ಲ, ಅಂತ ಮಾತುಗಳನ್ನ ನಾವು ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತೀವಿ, ಅವ್ರ ಸಜೆಷನ್ಸ್ನ ನಾವು ಕೇಳ್ತೀವಿ. ಈಗ ಎಷ್ಟೊಂದ್ಸತಿ ನಮ್ಮ ಅಪ್ಪ ಅಮ್ಮ ಹೇಳ್ತಿರ್ತಾರೆ ಮನೇಲಿ ಇಂಥದ್ ಹಿಂಗೆ ಮಾಡು ಹಿಂಗ್ ಮಾಡ್ಬೇಡ ಅಂತ, ನಾವು ಅವ್ರ ಮಾತು ಕೇಳ್ತಾ ಇರೋದಿಲ್ಲ, ಫ್ರೆಂಡ್ಸ್ ಮಾತನ್ನ ಕೇಳ್ತಾ ಇರ್ತೀವಿ ತುಂಬಾ. ಸೊ ಎಲ್ಲರ ಜೀವನದಲ್ಲೂ ಫ್ರೆಂಡ್ಸ್ ತುಂಬಾನೇ ಒಂದು ದೊಡ್ಡ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಫ್ರೆಂಡ್ಸ್ ಅಂತ ತುಂಬಾ ಜನ ಸಿಗ್ತಾರೆ, ಆದ್ರೆ ಬೆಸ್ಟ್ ಫ್ರೆಂಡ್ಸ್ ಅನ್ನೋ ಲೀಸ್ಟಿಗೆ ಸೇರೋದು ಕೆಲವೇ ಜನ. ಅಂತ ಅವ್ರ ಫ್ರೆಂಡ್ಶಿಪ್ನ ನಾವು ಯಾವತ್ತು ಬಿಟ್ಕೊಡ್ಬಾರ್ದು. ಏನೋ ಒಂದ್ ಬರುತ್ತೆ ಮನುಷ್ಯನ ಮೇಲೆ ಆ ಕಡೆ ಈ ಕಡೆ ಮಾತುಗಳು ಅದು ಇದು ಮನಸ್ತಾಪ ಎಲ್ಲರ ನಡುವೆ ಕಾಮನ್. ಆದ್ರೆ ಅವ್ರು ನಮ್ಗೆ ಏನ್ ಮಾಡಿದಾರೋ ಅಥವಾ ನಾವು ಅವ್ರಿಗೆ ಏನ್ ಮಾಡಿದೀವೋ ಅದನ್ನೆಲ್ಲ ಹಳೆದ ನೆನ್ಪ್ ಮಾಡ್ಕೊಂಡಾಗ ನಿಮ್ಗಂತ ಫ್ರೆಂಡ್ಸ್ ಇದ್ರು ಅಂತಂದ್ರೆ ಅವ್ರನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನನ್ನ ಲೈಫಲ್ಲಿ ಕೂಡ ಹಾಗೆ ಇದಾರೆ. ನನ್ಗೆ ಎಷ್ಟೊಂದ್ ಜನ ಎಷ್ಟು ಹೆಲ್ಪ್ ಅಂದ್ರೆ ಕೆಲವು ಎಷ್ಟೊಂದ್ ವಿಷಯಗಳಲ್ಲಿ ನನ್ಗೆ ಹೆಲ್ಪ್ ಮಾಡಿದ್ದಾರೆ. ಯೂಟ್ಯೂಬ್ ಅಂತಾನೆ ತಗೊಳ್ಬಹುದು ಅಥವಾ ನನ್ನ ಕೆರಿಯರ್ ನ ರೂಪಿಸ್ಕೊಳಕ್ ಅಂತಾನೆ ತಗೊಂಡಿರ್ಬೋದು. ಅವ್ರು ಕೊಟ್ಟಿರೋ ಸಜೆಷನ್ಸ್ ತುಂಬಾನೇ ಒಂದ್ ನನ್ಗೆ ಒಂದು ಪ್ರಭಾವ ಬೀರಿದೆ ಅಂತ ಹೇಳ್ತಾ ಇದಾರೆ ನನ್ನ ಫ್ರೆಂಡ್ ಕೇಳ್ಬೇಕು ಅಂತ. ಸೊ ಈ ತರ ಎಲ್ಲರ ಜೀವನದಲ್ಲಿ ಕೂಡ ಫ್ರೆಂಡ್ಸ್ ಅನ್ನೋರು ತುಂಬಾ ಇಂಪಾರ್ಟೆಂಟು.
ನಾನಿವತ್ತು ಇವಾಗ ಹಿಂಗೆ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದಾಗ ನನ್ಗೆ ಸುಮಂತ್ ಅವ್ರು ಹೇಳ್ತಾ ಇದ್ದಿದ್ದು ಒಂದು ಮಾತು ನೆನಪಾಗುತ್ತೆ, ನಿಮ್ಗೂ ಹೇಳ್ತೀನಿ. ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಇವತ್ತು ಅವ್ರು ಏನಿದಾರಲ್ಲ ಈ ಒಂದು ಪೊಸಿಷನ್ಗೆ ಫ್ರೆಂಡ್ಸೇ ಕಾರಣ ಅಂತ ಹೇಳ್ತಾ ಇರ್ತಾರೆ. ಇವತ್ತೇನಾದ್ರೂ ಅವರಿಗೆ ಅಂತ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಿಲ್ಲ ಅಂತಂದ್ರೆ ಅವರು ಎಲ್ಲೋ ಹಳ್ಳಿ ಊರಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಜಗಲಿ ಮೇಲೆ ಕೂತ್ಕೊಂಡು ಅವ್ರ ಕಾಲನ ಕಳೀತಾ ಇದ್ರಂತೆ. ಯಾಕೆಂದ್ರೆ ಅವರಿಗೆ ಹೈಸ್ಕೂಲಲ್ಲಿ ಅವರೆಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿ ಊರಲ್ಲಿನೆ, ಅವರಿಗೆ ಸಿಕ್ಕಿರೋಂಥ ಫ್ರೆಂಡ್ಸ್ ಹೈಸ್ಕೂಲಲ್ಲಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಹಾಗೆ ಆಫೀಸ್ ಅಲ್ಲಿ ಸಿಕ್ಕಿರೋಂಥ ಫ್ರೆಂಡ್ಸ್ ಗಳಿಂದನೇ ಅವ್ರು ಇವತ್ತು ಈ ಒಂದು ಮಟ್ಟಕ್ಕೆ ಇದಾರಂತೆ. ಸೊ ನಿಮ್ಗೂ ಹೇಳ್ಬೇಕು ಅಂತ ನನ್ಗೆ ಅನ್ಸ್ತು. ಸೊ ಫ್ರೆಂಡ್ಸ್ ಅಂತ ನಿಮ್ಗೆ ಬೆಸ್ಟ್ ಫ್ರೆಂಡ್ಸ್ ಅಂತ ಕೆಲವು ಜನ ಏನ್ ಇರ್ತಾರ ನೋಡಿ, ಅಂತ ಅವ್ರನ್ನ ಜೀವನದಲ್ಲಿ ಮಿಸ್ ಮಾಡ್ಕೋಬೇಡಿ. ಅವ್ರಿಗಂತ ಕೆಲವು ಟೈಮ್ನ ಎತ್ತಿಡಿ, ಸಮಯನ ಸ್ಪೆಂಡ್ ಮಾಡಿ. ನೀವು ಬಿಸಿ ಇರ್ಬೋದು, ಎಲ್ರೂ ಬಿಸಿ ಇರ್ತಾರ ಲೈಫ್ ಅಲ್ಲಿ, ಆದ್ರೆ ಅವ್ರು ನಿಮ್ಗೆ ಕಾಲ್ ಮಾಡಿದಾಗ ಅಥವಾ ನೀವೇ ಅವ್ರಿಗೆ ಕಾಲ್ ಮಾಡಿ ಮಾತಾಡಿಸಿ, ಈಗೋ ಬೇಡ ಅವ್ರು ನಮಗೆ ಕಾಲ್ ಮಾಡ್ಲಿ ನಾವು ಅವ್ರಿಗೆ ಕಾಲ್ ಮಾಡ್ಬೇಕು ಅಂತೇಳಿ. ಸೊ ನಿಮ್ಗಂತ ಫ್ರೆಂಡ್ಸ್ ಇದ್ರು ಅಂತಂದ್ರೆ ಅವ್ರಿಗೆ ನೀವೇ ಕಾಲ್ ಮಾಡಿ ವಿಚಾರಿಸ್ತಾ ಇರಿ, ಏನ್ ಮಾಡ್ತಾ ಇದ್ದೀರಿ ಹೇಗೆ ಅಂತ ಹೇಳಿ. ಸೊ ಇಷ್ಟು ನನ್ಗೆ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಬೇಕು ಅನ್ಸಿದ್ದು. ಸೊ ನಿಮ್ಮ ನನ್ನ ಫ್ರೆಂಡ್ಶಿಪ್ ಇದೇ ರೀತಿ ನಮ್ಮ ಫ್ಯಾಮಿಲಿ ದೊಡ್ಡದಾಗಿ ಬೆಳೀಲಿ, ಇನ್ನ ನಮ್ಮ ಫ್ರೆಂಡ್ಸ್ ಸರ್ಕಲ್ ದೊಡ್ಡದಾಗ್ಲಿ. ಸೊ ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ, ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ.